ಸುನೀತ ಸಿ ಎಂ ಆಗೋದಕ್ಕೆ ಒಳ್ಳೆ ವಾತಾವರಣ, ಪ್ರಮುಖವಾದಂಥ ವಾತಾವರಣ ಇದೆ ಈ ಸಂದರ್ಭದಲ್ಲಿ. ಇಡೀ ಹೈಕಮಾಂಡು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರುವಾಗ ಅಲ್ಲಿ ಚರ್ಚೆನೂ ಇಲ್ಲ, ಆ ಜಾಗ ಖಾಲಿನೂ ಇಲ್ಲ, ಅಂತ್ಯಕ್ಕಂತೆ ಚರ್ಚೆಗಳಿಗೆ ವಿಷಯಕ್ಕೆ ಸ್ಕೋಪು ಇಲ್ಲ. ಎಲ್ಲ ಸಿ ಎಂ ಹಾಗಾದ್ರೆ ಮಟ್ಟಿಗೆ ಬಿಟ್ಟರೆ ಅಂತ ದಲಿತ ಸಿ ಎಂ ಆಗಬೇಕು ಅಂತ ನೀವು ಕೂಡ ತುಂಬ ಆಗ್ರಹ ಮಾಡ್ತಾ ಇದ್ದೀರಿ, ಈಗ ಆ ಕನಸು ಬಿಟ್ಬಿಟ್ಟಿದ್ದೀರಾ ಅಂತ. ಸಿ ಪ್ರತಿಯೊಂದು ಸಮುದಾಯಕ್ಕೆ ಅವಕಾಶ ಸಿಗಬೇಕು, ಸಿಗಬಾರ್ದು ಅಂತ ಏನಿಲ್ಲ. ಬಟ್ ಅದು ಯಾವಾಗ ಕಾಲ ಬರುತ್ತೋ, ಯಾವಾಗ ತೀರ್ಮಾನ ಸನ್ನಿವೇಶವಾಗಿ ಬರ್ತದೆ ಆವಾಗುತ್ತೆ. ಇಲ್ಲಿ ಮುಖ್ಯಮಂತ್ರಿ ಇದ್ದಾರೆ, ಇಡೀ ಹೈಕಮಾಂಡ್ ಶಾಸಕರು ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಅಂತ ಆಯ್ಕೆ ಮಾಡಿ ತೀರ್ಮಾನ ಅವ್ರ ಬೆನ್ನಲ್ಲಿ ಬಿರುವಾಗ ಇನ್ನೊಂದು ಪ್ರಶ್ನೆಯಲ್ಲಿ ಉದ್ಭವ ಆಗೋದೇ ಇಲ್ಲ. ಎಲ್ಲ ಬೆಳವಣಿಗೆಗಳು ಅಹಿಂದ ನಾಯಕತ್ವದ ಒಡಕಿಗೆ ಏನಾದ್ರು ಕಾರಣ? ಅಹಿಂದ ನಾಯಕರಲ್ಲಿ ಒಂದು ರೀತಿ ಗೊಂದಲ, ಅಹಿಂದ ನಾಯಕರಿಗೆ ಗೊಂದ ಇಲ್ಲವೇ ಇಲ್ಲ. ತುಡಿತಕ್ಕೆ ಒಳಗಾದಂಥ ಸಮುದಾಯಗಳ ನಾಯಕತ್ವವನ್ನು ಕೊಡ್ತಕ್ಕಂಥ ಸಿದ್ದರಾಮಯ್ಯ ನಾಯಕತ್ವವನ್ನು ಛಿದ್ರ ಮಾಡಿಬಿಟ್ರೆ ನಾ ಇನ್ನು ಕಾಂಗ್ರೆಸ್ಸನ್ನು ಮತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರನ್ನು ಕ್ಲೋಸ್ ಮಾಡಿಬಿಡ್ತೀವಿ ಅನ್ನೋದು BJP JDSನ ಷಡ್ಯಂತ್ರ, ರಾಜಭವನದ ಮುಖಾಂತರ. ದೇರ್ ಈಸ್ ನೋ ಡಿಫರೆನ್ಸ್ ಅಂದ್ರೆ ಡಿಸ್ಟರ್ಬೆನ್ಸ್ ಅಮಂಗ್ ಕಾಂಗ್ರೆಸ್ ಲೀಡರ್ಸ್ ಜನರಲ್ ಆಗೂ ಅಥವಾ ಶೋಷಿತ ಸಮುದಾಯಗಳ ಮುಖಂಡರಲ್ಲೂ ಯಾವುದೇ ಡಿಫರೆನ್ಸ್ ಗ್ರೂಪಿಸಮ್ ಇಲ್ಲ. ಬರೀ ಅವೆಲ್ಲ ಮಾತಿನ ವಿಷಯಗಳು, ಸತ್ಯದ ವಿಷಯಗಳಲ್ಲ. ಇಟ್ಸ್ ವೆರಿ ಕ್ಲಿಯರ್, ಇಡೀ ಹೈಕಮಾಂಡ್ ನಿಮ್ಮ ಪರ ಇದ್ದೀವಿ, ಶಾಸಕರು ನಿಮ್ಮ ಪರ ಇದ್ದೀವಿ, ಮಂತ್ರಿಮಂಡಲ ನಿಮ್ಮ ಪರ ಇದ್ದೀವಿ, ವೆರಿ ಸ್ಟಿ ಸ್ಕೋಪ್ ಫಾರ್ ಡಿಸ್ಕಷನ್ ಅಂಡ್ ಸೈಡ್ ಟಾಕ್. ಸರಿ, ಒಂದು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಒಂದು ನೈತಿಕತೆಯ ಪ್ರಶ್ನೆ ಬರುತ್ತೆ ಸರ್. ಯಾಕಂದ್ರೆ ಇಂದಿನ ಕಾಂಗ್ರೆಸ್ ಇತಿಹಾಸ ಅಂತ ನೋಡಿದಾಗ ಎಲ್ಲೆಲ್ಲಿ ವಿಚಾರಣೆಗೆ ಎದುರಿಸುವಂತ ಪರಿಸ್ಥಿತಿ ಬರುತ್ತೆ ಅಂತ ಕಡೆಗೆ ರಾಜೀನಾಮೆ ತೆಗೆದುಕೊಂಡಿರುವಂತಹ ಇತಿಹಾಸಗಳಿದೆ. ಒಂದ್ ವೇಳೆ 29ರ ನಂತರದಲ್ಲಿ ಕೋರ್ಟ್ ನಲ್ಲಿ ಏನಾದರೂ ಹಿನ್ನಡೆ ಆಯಿತು ಅಂದ್ರೆ ಆ ರೀತಿಯ ಪ್ರಸಂಗಗಳು ಮತ್ತೆ ಇಲ್ಲಿ ನೈತಿಕತೆ ಪ್ರಶ್ನೆ ಬರೋದಕ್ಕೆ ಸಿದ್ದರಾಮಯ್ಯ ರೋಲೇ ಇಲ್ವಲ್ಲ, ಇಸ್ ಇನ್ವಾಲ್ವ್ಮೆಂಟ್ ಇಲ್ವಲ್ಲ. ಸೆಕ್ಷನ್ 13 ಪ್ರಕಾರ 1988 ಕರಪ್ಷನ್ ಪ್ರಾಕ್ಟೀಸಲ್ಲಿ ನೆಪೋಟಿಸಮ್ ಇರಬೇಕು ಅಥವಾ ಮನಿ ಟ್ರಾನ್ಸಾಕ್ಷನ್ ಆಗಿರಬೇಕು. ಇಲ್ಲಾಗಿರೋದಲ್ಲಿ ಸ್ಟ್ಯಾಚ್ಯೂಟ್ ದಟ್ ಇಸ್ ಮೂಢ. ನೈದರ್ ಎ ನೆಪೋಟಿಸಮ್ ನಾಟ್ ಎ ಮನಿ ಇನ್ವಾಲ್ವ್ಮೆಂಟ್ ಈಸ್ ಮೀನ್ ಬೈ ಚೀಫ್ ಮಿನಿಸ್ಟರ್. ದಿಟ್ ಇಸ್ ದಿ ಕ್ವಶನ್ ಆಫ್ ಮೊರ್ಯಾಲಿಟಿ, ದಿಟ್ ಇಸ್ ದಿ ಕ್ವಶನ್ ಆಫ್ ಮೊರ್ಯಾಲಿಟಿ. ಈಗ ಬರೋದೇ ಇಲ್ವಲ್ಲ. ಮತ್ತು ಇದು ಈಗಿನ ದೇಶದಲ್ಲಿ ದಿ BJP ಗೌರ್ಮೆಂಟ್ ಯೂಸಿಂಗ್ ದಿ ಕಾನ್ಸ್ಟಿಟ್ಯೂಷನಲ್ಲಿ ಕ್ರಿಯೇಟೆಡ್ ಬಾಡೀಸ್ ಆ್ಯಸ್ ದೇರ್ ಟೂಲ್ಸ್ ಅಂಡ್ ಪಪೆಟ್ಸ್ ಇನ್ ದಿ ಎಂಡ್ ಟು ಫಿನಿಶ್ ದಿ ಅಪೋಸಿಷನ್ ರೂಲ್ಡ್ ಗೌರ್ಮೆಂಟ್ ಅಂಡ್ ಅಪೋಸಿಷನ್ ಲೀಡರ್ಸ್. ದಟ್ ಇಸ್ ಇನ್ ದಿ ಪಾಸ್ಟ್ 10 ಇಯರ್ಸ್ ಇಟ್ ಇಸ್ ಗೋಯಿಂಗ್ ಆನ್. ಸೊ ಈ ಥರ ದುರುದ್ದೇಶಪೂರಿತವಾದಂಥ ರಾಜಕೀಯ ನಿರ್ಧಾರಗಳು ಸಂವಿಧಾನಬದ್ಧ ಸಂಸ್ಥೆಗಳ ಮೂಲಕ ಇನ್ಕ್ಲೂಡಿಂಗ್ ಗವರ್ನರ್ಸ್ ಆಫೀಸ್, ಗವರ್ನರ್ ಆಫೀಸ್ನ ನಡವಳಿಕೆ ಏನಿದೆ ಅಂತ ಸುಪ್ರೀಂ ಕೋರ್ಟಿನ ಮುಂದೆ ಇದ್ದಾವೆ. ಸುಪ್ರೀಂ ಕೋರ್ಟು ಅನೇಕ ಗವರ್ನರ್ ಮುಖದ ಮೇಲೆ ಬಾರಿಸಿದ್ದಾರೆ, ಚಾಟಿ ಬೀಸಿದ್ದಾರೆ. ಈಗ ಖಾಸಗಿ ಕಾರ್ಯಕ್ರಮ ಬಂದಂಥ ಜಸ್ಟಿಸ್ ನಾಗರತ್ನ ಅವರು ಏನು ಅವರು ಪಾಸಿಂಗ್ ರಿಮಾರ್ಕ್ಸ್ ಮಾಡಿದ್ದಾರೆ. ಗವರ್ನರ್ಸು ನೀವು ಮಾಡೋ ಕೆಲಸ ಬಿಟ್ಬಿಟ್ಟು ಸಂವಿಧಾನಕ್ಕೆ ಬೇರೆ ಕೆಲಸ ಮಾಡಬೇಡಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಅವರು ನೀವೇ ಎಲ್ಲ ಪಬ್ಲಿಷ್ ಮಾಡಿದ್ದೀರಿ ಅದನ್ನಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ರೋಲ್ಗಳಿರುವಾಗ ಏನೂ ಇನ್ವಾಲ್ವ್ ಇಲ್ಲದೆ ತಪ್ಪೇ ಮಾಡದೇ ಇರೋದ್ರ ಮೇಲೆ ರಾತ್ರಿ ನೋಟಿಸ್ ಕೊಟ್ಬಿಟ್ಟು ತನಿಖೆ ಆಗಿರೋ ಸಂಸ್ಥೆಗಳಿಗೆ ಕೇಳಿದ್ರು ಕೊಡದೆ ಏನೂ ಇಲ್ಲದಿದ್ರು ಒಂದು ಕಂಪ್ಲೇಂಟ್ ಮೇಲೆ ಟೆಕ್ನಿಕಲಿ ಸರ್ವ್ ದಿ ನೋಟಿಸ್ ಅಂಡ್ ಸರ್ವ್ ಫಾರ್ ದ ಪ್ರಾಸಿಕ್ಯೂಷನ್ ಇದೆ. ವೇರ್ ಇಸ್ ದಿ ಕ್ವಶನ್ ಆಫ್ ಮೊರಾಲಿಟಿ? ಇಲ್ಲ ಏನು ನೈಕತಿ, ಯಾವ ಆಧಾರದ ಮೇಲೆ ನೀವು ಈ ಥರ ತೀರ್ಮಾನ ಮಾಡ್ತೀರಿ? ಸರಿ, ಈಗ ನೀವು ಹೇಳಿದಾಗ ರಾಜ್ಯಪಾಲರು ಇಲ್ಲ ಏಕಾಏಕಿ ನೋಟಿಸ್ ಕೊಟ್ಟಿದ್ದಾರೆ, ಜೊತೆಗೆ 11 ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ. ರಾಜ್ಯಪಾಲರು ನೈತಿಕವಾಗಿ ಈಗಿರೋ ರಾಜ್ಯಪಾಲರು ಆ ಸ್ಥಾನದಲ್ಲಿ ಮುಂದುವರೆ ನೈತಿಕತೆ ಇದೆಯಾ? ಯು ಶುಡ್ ಆಸ್ಕ್ ಇಸ್ ಕಾನ್ಸಿಯಸ್, ಆಮ್ ಐ ಫಂಕ್ಷನಿಂಗ್ ಅಂಡ್ ಅಕಾರ್ಡಿಂಗ್ ದಿ ಪ್ರಾವಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್ ಇಸ್ ಕಾನ್ಸ್ಟಿಟ್ಯೂಷನ್ ಟೆಲಿಂಗ್. ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.